ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ರಕ್ಷಣಾ ವೇದಿಕೆ ಕರಾವಳಿ ಪ್ರದೇಶ, ಮೋಹನ್ ರಾಜ್ ಗೌರವ ಅಧ್ಯಕ್ಷರು ಮಾತಾಡ್ತಾ ಇರೋದು ನೋಡಿ. ಇದೇ ನಿನ್ನೆ ಜಾನ್ ನಗರ ಸಂಘಟನಾ ಕಾರ್ಯದರ್ಶಿ ನಾರಾಯಣ ಗೌಡರ ಬಣ, ಇವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನಂತ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲ, ಒಂದು ಮಾತಾಡಬೇಕಾದ್ರೆ ಒಂದು ನಾಲ್ಗೆ ಮೇಲೆ ಹಿಡ್ತಾ ಇರಬೇಕು. ಯಾವತ್ತು ಕೇಳ್ಕೊಳ್ಳಿ, ಸಂಘಟನೆಯಲ್ಲಿದ್ದಾಗ ನೀವು ಏನಕ್ಕೆ ಸಂಘಟನೆ ಕೆಲಸ ಮಾಡ್ತಾ ಇದ್ದೀರಿ? ಒಂದು ಒಳ್ಳೆ ಪದವಿನಲ್ಲಿದ್ದೀರಿ, ಸಂಘಟನಾ ಕಾರ್ಯದರ್ಶಿ ಆಗಿ ಒಂದು ಪ್ರಾಂತೀಯ ಭಾಷೆ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದೀರಿ. ಏನು, ಏನ್ ಭಾಷೆ ಅದು? ಸುಳ್ಳೆ ಭಾಷೆ ಅಂತ ಕೊಟ್ಟಿದ್ದೀರಿ. ಮತ್ತೆ ತುಳುನಾಡಿನಲ್ಲಿ ಜನ ತಿರುಗಿ ಬಿದ್ರೆ ಮತ್ತೆ ನಿಮ್ ಸಂಘಟನೆ ಇರೋದಿಲ್ಲ. ಇದನ್ನ ಒಂದು ನೀವು ಮಂದಟ್ ಮಾಡ್ಕೋಬೇಕು. ಯಾವುದೇ ಒಂದು ಪ್ರಾಂತದಲ್ಲಿ ಪ್ರಾಂತೀಯ ಭಾಷೆ ಬಗ್ಗೆ ಮಾತಾಡಬೇಕಾದ್ರೆ, ಕರ್ನಾಟಕದ ಬಗ್ಗೆ ಜನರ ಬಗ್ಗೆ ಮಾತಾಡಬೇಕಾದ್ರೆ ನಾನು ಏನ್ ಮಾತಾಡ್ತಾ ಇದ್ದೀನಿ, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ? ವಿವೇಕ ಇಟ್ಕೊಂಡು ಯೋಚನೆ ಮಾಡಿ ಮಾತಾಡ ಮಾತ್ರ ನಿಮಗೆ ಜನಗಳು ಗೌರವ ಕೊಡ್ತಾರೆ, ನಿಮ್ಮ ಸಂಘಟನೆ ಉಳಿತದೆ. ಕರ್ನಾಟಕ ಸಂಘಟನೆಗೆ ನೀವೊಬ್ಬರೇ ಅಲ್ಲ, ಕನ್ನಡಿಗರ ಸಾರಥ್ಯದಲ್ಲಿ ಪ್ರತಿಯೊಬ್ಬರೂ ಮಾಡಬಹುದು. ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ನಮ್ದು ಒಂದು ಬಣ ಇದೆ. ನಾವು ಕನ್ನಡಿಗರೇ, ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತೇವೆ. ಒಂದೊಂದು ಹೇಳಿಕೆ ಕೊಡ್ತೀರಿ, ಪಕ್ಷದ ಬಗ್ಗೆ, ಭಾಷೆ ಬಗ್ಗೆ, ಅದೆಲ್ಲ ಹೇಳಿಕೆ ಕೊಡೋದು ಸರಿಯಲ್ಲ. ಈ ತರ ನೀವು ಹೇಳಿಕೆ ಕೊಟ್ಕೊಂತ ಹೋದ್ರೆ ಮುಂದಿನ ದಿನಗಳಲ್ಲಿ ನೀವು ಇದನ್ನ ಪರಿಣಾಮ ಎದುರಿಸಬೇಕಾಗುತ್ತೆ. ಮೊದಲನೇದಾಗಿ ನಮ್ ತುಳು ಭಾಷೆ ಬಗ್ಗೆ ಮಾತಾಡುವಂತ ಯಾವ್ದೇ ಅಧಿಕಾರ ನಿಮ್ಗೆ ಕೊಟ್ಟಿಲ್ಲ. ಹೌದು, ನಾನು ಉಡುಪಿ ಜಿಲ್ಲಾಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ, ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲರೂ ಕನ್ನಡಿಗರ ಸೊತ್ತು, ಯಾವುದೇ ಪರ್ಟಿಕ್ಯುಲರ್ ಯಾವುದೇ ಒಬ್ಬ ವ್ಯಕ್ತಿಯ ಸೊತ್ತಲ್ಲ. ಕನ್ನಡ ಭಾಷೆ ಆಗ್ಲಿ, ಕನ್ನಡ ನುಡಿ ಆಗ್ಲಿ, ಅಥವಾ ಕನ್ನಡ ಪ್ರಾಂತ ಭಾಷೆ ಯಾವುದೇ ಆಗ್ಲಿ, ನಿಮ್ಗೆ ಅಧಿಕಾರ ಕೊಟ್ಟಿಲ್ಲ ಅದ್ರ ಬಗ್ಗೆ ಮಾತಾಡಕ್ಕೆ. ನೀವು ಇದಕ್ಕೆ ವೋಟ್ ಮಾಡಿ ಅದಕ್ಕೆ ವೋಟ್ ಮಾಡಿ ಅಂತ ಅಧಿಕಾರ ನಿಮ್ಗೆ ಯಾರು ಕೊಟ್ಟಿಲ್ಲ? ಕನ್ನಡಿಗರು, ಇಡೀ ಕರ್ನಾಟಕ ಜಿಲ್ಲೆಯ ಕನ್ನಡಿಗರು ಅವ್ರ ಓಟ್ಗಳನ್ನ ನಿಮ್ಮ ಹತ್ರ ಅಡ ಇಟ್ಟಿಲ್ಲ ಸ್ವಾಮಿ. ನೀವ್ ಯಾಕೆ ಅವ್ರಿಗೆ ವೋಟ್ ಹಾಕಿ ಇವ್ರಿಗೆ ವೋಟ್ ಹಾಕಿ ಅಂತ ಹೇಳ್ತೀರಾ? ಕರ್ನಾಟಕ ರಕ್ಷಣೆ ವೇದಿಕೆಯಾಗಿ ಅವ್ರು ಮಾಡಬೇಕಾದ ಕೆಲಸ ಕರ್ನಾಟಕ ರಕ್ಷಣೆ, ಜಲ, ಸಂಸ್ಕೃತಿ, ನೀತಿ, ನ್ಯಾಯ, ಹೋರಾಟ ಮಾಡುವಂತದ್ದು. ನಮ್ಗೆ ಕಾನೂನು ಪ್ರಕಾರ ಅಥವಾ ನಮ್ಗೆ ಏನ್ ಅನ್ಯಾಯ ಆಗಿದೆ ಕರ್ನಾಟಕದ ಬಗ್ಗೆ, ಅದ್ರ ಬಗ್ಗೆ ಹೋರಾಟ ಮಾಡಿ. ಅದ್ರ ಬಗ್ಗೆ ಯಾಕೆ ಮಾಡ್ತಲ್ಲ ನೀವು? ಮಹದಾಯಿ ವಿಷಯ ಇದೆ, ಅದ್ರ ಬಗ್ಗೆ ಮಾತಾಡಿ. ಕಾವೇರಿ ವಿಷಯ ಇದೆ, ಅದ್ರ ಬಗ್ಗೆ ಮಾತಾಡಿ. ರೈತರು ಎಷ್ಟೋ ಕಷ್ಟಗಳಿದೆ, ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾತಾಡಿ. ಅದ್ ಬಿಟ್ಬಿಟ್ಟು ನೀವು ಇದು ತುಳುನಾಡ ಭಾಷೆ, ತುಳು ಸೂಳರ್ ಭಾಷೆ ಏನ್ರಿ ಮಾತಾಡ್ತೀರಿ ನೀವು? ಕನ್ನಡ ನಮ್ ಮಾತೆ, ಕನ್ನಡಾಂಬೆ ನಮ್ ಮಾತೆ ಅಂದ್ರೆ ತುಳು ಭಾಷೆ, ಆ ಪ್ರಾಂತ ಭಾಷೆ ಅವ್ರಿಗೂ ಮಾತೆ ಇದ್ದಾಗೆ, ಅವ್ರ ತಾಯಿ ಇದ್ದಾಗೆ, ನಿಮ್ ತಾಯಿ ನೀವು ಸುಳೆ ಅಂತೀರಾ? ತಪ್ಪಲ್ವಾ ಅದು? ಏನ್ ಮಾತಾಡ್ತಿದ್ರೆ ನೀವು ನಿಮ್ ನಾಲಿಗೆ ಹಿಡಿತದಲ್ಲಿ? ನಿಮ್ಗೆ ಒಂದು ಅಧಿಕಾರ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಸರಿಯಾಗಿ ನಡ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ ಫಸ್ಟ್. ಸಂಘಟನಾ ಕಾರ್ಯದರ್ಶಿ ಅನ್ನೋದು ದೊಡ್ಡ ಸ್ಥಾನ, ಆ ಸ್ಥಾನಕ್ಕೆ ಚ್ಯುತಿ ಬರ್ದಿರಾಗ ಮಾತಾಡಿ. ನೀವು ಸಂಘಟನಾ ಕಾರ್ಯದರ್ಶಿ ಆದ್ಮೇಲೆ ನಿಮ್ ಮಾತ್ ಮೇಲೆ ನಿಮ್ ನಿಗಾ ಇರ್ಬೇಕು. ನೀವು ಏನ್ ಮಾತಾಡ್ತಿದ್ರೆ, ನೀವು ಇವಾಗ ನೀವು ಅದ್ರ ಒಂದು ಸದಸ್ಯ ಇದಾಗಿ ಪದಾಧಿಕಾರಿಯಾಗಿ ನೀವು ಮಾತಾಡಿದ್ರೆ ನಿಮ್ಮ ಹಿಂದೆ ಇರೋ ಸದಸ್ಯರು ಅಫ್ಕೋರ್ಸ್ ಮಾತಾಡ್ತಾರೆ, ಅಗತ್ಯವಾಗಿ ಮಾತಾಡ್ತಾರೆ. ಅವ್ರಿಗೆ ಏನು, ನೀವು ಮುಂದೆ ನಿಂತ ಗುರುಗಳೇ ಹೀಗೆ ಮಾತಾಡಿದ್ರೆ ಅವ್ರ ಶಿಷ್ಯಂದ್ರೆ ಹೇಗೆ ಮಾತಾಡ್ತಾರೆ? ನೀವು ಅವ್ರಿಗೆ ಏನು ಇದು ಕೊಡ್ತಾ ಇದ್ದಾರೆ ನೀವು? ಅದ್ಬಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೆಸರು ಕೇಳಿದ ತಕ್ಷಣ ಎಲ್ಲರೂ ಹೇಳ್ತಾರೆ ಅದು ಇದು, ಕೆಟ್ಟ ಹೆಸರು ಬರ್ತಿರ್ತಾರೆ, ನಿಮ್ಮಿಂದ ಬರ್ತಾ ಇದೆ ಕೆಟ್ಟ ಹೆಸರು. ಯಾಕೆ ಮಾಡ್ತಾರೆ ಅಂತದ್ದು? ಕನ್ನಡಿಗರು ಅಂದ್ಮೇಲೆ ಕನ್ನಡಿಗರು ಒಂದು ಅವರದಾರ ಅಂತ ಮರ್ಯಾದೆಗಳಿದೆ. ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಯಾವತ್ತು ಮಾಡಬೇಡಿ ನೀವು. ಆ ಅಧಿಕಾರ ನಿಮ್ಗೆ ಯಾರು ಕೊಟ್ಟಿಲ್ಲ. ಯಾವುದೇ ಭಾಷೆನ ತುಚ್ಛವಾಗಿ ಕಾಣುವಂತ ಅಧಿಕಾರ ನಿಮ್ಗೆ ಕೊಟ್ಟಿಲ್ಲ ಸ್ವಾಮಿ ಯಾರು ಕೂಡ. ಕರ್ನಾಟಕದಲ್ಲಿ ಇರುವ ಎಲ್ಲ ಭಾಷೆಗಳು ಒಂದೇ. ಕನ್ನಡಿಗರಲ್ಲಿ ಬಿರುಕು ಮೂಡಿಸುವಂತ ಕೆಲಸಗಳನ್ನ ನೀವು ಯಾವತ್ತು ಮಾಡಬೇಡಿ, ಮುಂದೆ ಮಾಡಬೇಡಿ, ಮಾಡಬಾರ್ದು. ನೀವು ಇದ್ರ ಬಗ್ಗೆ ನಾರಾಯಣ ಗೌಡ ಸರ್, ನೀವು ದಯವಿಟ್ಟು ಕ್ರಮ ಕೈಗೊಳ್ಳಿ. ನಿಮ್ದೇ ಸಂಘಟನಾ ಕಾರ್ಯದರ್ಶಿ ಜಾನ್ ಅವರು ತುಳು ಭಾಷೆನ ಸೂಳೆ ಭಾಷೆ ಅಂತ ಬರ್ತಕ್ಕಂತ ಒಂದು ಹೇಳಿಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನೀವು ಖಂಡಿತವಾಗಿಯೂ ಒಂದು ಕ್ರಮ ಕೈಗೊಳ್ಬೇಕು. ಅವರು ಸಾರ್ವಜನಿಕವಾಗಿ ಎಲ್ಲರ ಜೊತೆ ಎಲ್ಲರ ಎದುರುಗಡೆ ಕ್ಷಮೆಯಾಚನೆ ಮಾಡಬೇಕು. ಹಾಗೆ ಕನ್ನಡಿಗರ ಮಧ್ಯೆ ಬಿರುಕು ಮೂಡಿಸುವಂತ ಇಂಥ ವ್ಯಕ್ತಿಗಳು ಖಂಡಿತವಾಗಿಯೂ ಕನ್ನಡಕ್ಕೆ ಬೇಕಾಗಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಒಂದು ಗಮನ ಹರಿಸಿ. ಮುಂದಿನ ದಿನಗಳಲ್ಲಿ ನೀವು ಈ ಕ್ರಮ ಕೈ ತಗೊಳ್ಳಿಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡ್ತೀವಿ, ಇದಕ್ಕೋಸ್ಕರ ಬೇಕಾದಷ್ಟು ವಿಷಯಗಳು ನಡೆಯುತ್ತೆ, ಮತ್ತೆ ಅಂತ ಒಂದು ಹಂತಕ್ಕೆ ಹೋಗೋದು ಬೇಡ ಅಂತ ಹೇಳಿ ಈಗ ಎಚ್ಚರಿಕೆ ಮಾತ್ರ ಕೊಡ್ತಾ ಇದ್ದೇವೆ. ಇದನ್ನ ತಿದ್ದುಕೊಳ್ಳಿ, ಇನ್ನು ಸಮಯ ಅವಕಾಶ ಇದೆ.
ಬೇಕಾದಷ್ಟು ಸಮಯಾವಕಾಶ ಇದೆ, ಮಾತಾಡುವಾಗ ನಾಲ್ಗೆನ ಅರಿಬಿಡಬಾರದು. ಯಾವುದೇ ಯಾವುದೇ ವ್ಯಕ್ತಿ ಆಗ್ಲಿ ಸಂಘಟನೆಯಲ್ಲಿ ಇದ್ದಾಗ ಸಂಘಟನೆ ಮಾತನ್ನ ಮಾತಾಡುವಾಗ ಜಾಗ್ರತೆನೆ ಮಾತಾಡಬೇಕು, ಸಂಘಟನೆ ಬಗ್ಗೆನೆ ಮಾತಾಡಬೇಕು. ಅನ್ಯ ಭಾಷೆ ಬಗ್ಗೆ, ಅನ್ಯ ರಾಜ್ಯಗಳ ಬಗ್ಗೆ, ರಾಜ್ಯಗಳ ಬಗ್ಗೆ ಮಾತಾಡುವಾಗ ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು. ತಿಳುವಳಿಕೆ ಇದ್ದು ಮಾತಾಡಬೇಕು, ಇದರ ಪರಿಣಾಮ ಮುಂದೆ ಏನಾಗ್ತದೆ ಅಂತ. ಇದಿಷ್ಟು ಮಾತ್ರ ನಾವು ಹೇಳ್ತಾ ಇದ್ದೇವೆ, ಇದು ಎಚ್ಚರಿಕೆ ಮಾತ್ರ. ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಆಗ್ತದೆ, ನಿಮ್ಮ ಏನು ರಾಜ್ಯ ಪ್ರಧಾನ ಕಚೇರಿ ಇದೆ ಅಲ್ಲೇ ಬರ್ತೀವಿ ನಾವು, ಇದನ್ನ ನೀವು ತಿಳ್ಕೊಳ್ಳಿ. ಮುಂದೆ ಈ ತರ ತಪ್ಪು ಆಗದಾಗೆ ತಿದ್ಕೋಬೇಕು ಅಂತ ಈ ಮೂಲಕ ನಿಮ್ಗೆ ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ನಾರಾಯಣಗೌಡ್ರಿ, ನಿಮ್ದೇ ಕಾರ್ಯದರ್ಶಿ ಆದವರು ಈ ತರ ಹೇಳಿದ್ದಾರೆ, ದಯವಿಟ್ಟು ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿ. ದಯವಿಟ್ಟು ಇದು ನಮ್ಮ ಎಲ್ಲ ಇಡೀ ಕನ್ನಡಿಗರ ಒಂದು ಕಳಕಳಿ ವಿನಂತಿ ತಮ್ಮಲ್ಲಿ. ತಾವು ಒಂದು ರಾಜ್ಯಾಧ್ಯಕ್ಷ ಆಗಿ ಈ ತರ ಹೇಳಿಕೆ ಕೊಡುವವರನ್ನ ಬೆಂಬಲಿಸೋದು ಸರಿಯಲ್ಲ. ತಾವು ಇದ್ರ ಬಗ್ಗೆ ದಯವಿಟ್ಟು ಕ್ರಮ ಕೈಗೊಳ್ತೀರ ಅಂತ ಅನ್ಕೊಂಡಿದೀವಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು. ನಮಸ್ಕಾರಗಳು.